ಕಾಂಗ್ರೆಸ್ನಲ್ಲಿ ಸಿಎಂ ಜಟಾಪಟ್ಟಿ ನಡುವೆ ಡಿ ರೇಸ್ ಹೆಚ್ಚುತ್ತಲೇ ಇದೆ ಉಪ ಮುಖ್ಯಮಂತ್ರಿ ಲಿಸ್ಟ್ ಎಸ್ ವೀಕ್ಷಕರೇ ನಮಸ್ಕಾರ ಒಂದ್ ಕಡೆ ಸಿಎಂ ಯಾರು ಆಗ್ಬೇಕು ಅನ್ನೋ ಚರ್ಚೆ ಇನ್ನೂ ಉತ್ತರ ಸಿಕ್ಕಿಲ್ಲ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಇಬ್ಬರಲ್ಲಿ ಯಾರಿಗ್ಯಾರು ಸಿಗುತ್ತಾ ಇಬ್ಬರನ್ನು ಹೊರತಾಗಿ ಮತ್ತೊಬ್ಬರಿಗೆ ಏನಾರು ಹೈಕಮಾಂಡ್ ಮನೆ ಹಾಕುತ್ತಾ ಗೊತ್ತಿಲ್ಲ ಬಟ್ ರಾಜ್ಯದಲ್ಲಿ ಚುನಾವಣೆಯನ್ನು ಗೆಲ್ಸಿದ್ದು ಚುನಾವಣೆಗಾಗಿ ದುಡಿದಿದ್ದು ಕಾಂಗ್ರೆಸ್ ಪಕ್ಷ ಸ್ಪಷ್ಟ ಬಹುಮತ ಬಂದಿದೆ ದಿಗ್ವಿಜಯ ಸಾಧಿಸಿದೆ ಪ್ರಚಂಡ ಬಹುಮತ ಬಂದಿದೆ ಒಂದ್ ಕಡೆ ಸಿ ಎಂ ಆಗ್ಬೇಕು ಅನ್ನೋ ಕಚಾರ ಮತ್ತೊಂದು ಕಡೆ ಡಿ ಸಿ ಎಂ ಯಾರಾಗಬೇಕು ಅನ್ನೋ ಲೆಕ್ಕಾಚಾರ ನಾವು ಮುಖ್ಯಮಂತ್ರಿ ಆಗುವಂತ ಅರ್ಹತೆ ನಮಗೆ ಇದೆ ನಾವು ರಾಜ್ಯವನ್ನ ಸುಸ್ಥಿತಿಯಲ್ಲಿ ಮುನ್ನಡೆಸುವ ಅರ್ಹತೆ ನಮ್ಗಿದೆ ಆದರೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಆದಾಗಲೇ ಇಬ್ಬರ ನಡುವೆ ಜಟಾಪಟಿ ನಡೀತಾ ಇದೆ ಅಟ್ಲೀಸ್ಟ್ ನಮಗೆ ಉಪಮುಖ್ಯಮಂತ್ರಿಯನ್ನಾಗಿ ಆದರೂ ಮಾಡಿ ಇದನ್ನ ಯಾವುದೇ ಶಾಸಕರು ಅಥವಾ ಗೆದ್ದಿರುವಂಥ ನಾಯಕರು ಹೇಳ್ತಾ ಇಲ್ಲ ಅವರ ಪರವಾಗಿ ಒಂದಷ್ಟು ಮಠಾಧೀಶರು ಒಂದಷ್ಟು ಬೇರೆ ಶಾಸಕರುಗಳು ಮಾತಾಡ್ತಾ ಇದ್ದಾರೆ ಹೌದು ವೀಕ್ಷಕರೇ ಕಾಂಗ್ರೆಸ್ನಲ್ಲಿ ಇದೀಗ ಡಿ ಸಿ ಎಂ ಸಿ ಎಂ ಸ್ಥಾನಕ್ಕಿಂತ ಹೆಚ್ಚಾಗಿ ಸಿ ಎಂ ಸ್ಥಾನಕಾರ ಇಬ್ರೆ ಸಿದ್ದರಾಮಯ್ಯ ವರ್ಸಸ್ ಡಿ ಕೆ ಶಿವಕುಮಾರ್ ಆದರೆ ಸುಮಾರು ನಾಲ್ಕು ಜನ ಡಿ ಸಿ ಎಂಗಳನ್ನ ಮಾಡಬೇಕು ಅನ್ನೋ ಲೆಕ್ಕಾಚಾರ ನಾಲ್ಕು ಜನಕ್ಕಾಗಿ ಆ ನಾಲ್ಕು ಸ್ಥಾನಕ್ಕಾಗಿ ಎಂಟರಿಂದ ಹತ್ತು ಜನ ಕಾಂಪಿಟೇಷನ್ ನಡೆಸ್ತಾ ಇದ್ದಾರೆ ಇದರಲ್ಲಿ ಬೆಳಗಾವಿ ಅಂದರೆ ಹುಬ್ಬಳ್ಳಿ ಧಾರವಾಡ ಸೆಂಟರ್ನಲ್ಲಿ ಸೋತಿರುವಂಥ ಜಗದೀಶ್ ಶೆಟ್ಟರ್ ಅವರ ಹೆಸರು ಕೂಡ ಇದೆ ಎಸ್ ಅವರು ಕಾಂಗ್ರೆಸ್ ಅನ್ನು ನಂಬಿ ಬಂದರು ಲಿಂಗಾಯತ ತಾವು ಸೋತರು ಕೂಡ ಲಿಂಗಾಯತದ ಕಮ್ಯುನಿಟಿಯಲ್ಲಿ ಉತ್ತರ ಕರ್ನಾಟಕದಲ್ಲಿ ಒಂದಷ್ಟು ಇಂಪ್ಯಾಕ್ಟನ್ನು ಮಾಡಿದ್ರು ಕಾಂಗ್ರೆಸ್ಗೆ ಮತಗಳು ಬರೋದ್ರಲ್ಲಿ ಅಲ್ಲದೆ ಬಿ ಜೆ ಪಿಯಲ್ಲಿ ಮುಖ್ಯಮಂತ್ರಿ ಆಗಿದ್ದವರು ಜಗದೀಶ್ ಶೆಟ್ಟರ್ಗೆ ಸೋತಿರ್ಬೋದು ಆದರೆ ಲೋಕಸಭೆ ಚುನಾವಣೆ ದೃಷ್ಟಿಯನ್ನು ಇಟ್ಟುಕೊಂಡ್ರೆ ಜಗದೀಶ್ ಶೆಟ್ಟರ್ನ ನಾವು ಉನ್ನತ ಸ್ಥಾನದಲ್ಲಿಟ್ಟರೆ ಖಂಡಿತವಾಗಲೂ ಕೂಡ ಪಕ್ಷಕ್ಕೆ ಪ್ಲಸ್ ಆಗುತ್ತೆ ಅನ್ನೋ ಲೆಕ್ಕಾಚಾರ ಕೂಡ ನಡೀತಾ ಇದೆ ಹೀಗಾಗಿ ಜಗದೀಶ್ ಶೆಟ್ಟರ್ ಡಿ ಸಿ ಎಮ್ ಆಗ್ಬೋದಾ ನಿಮ್ಮ ಅಭಿಪ್ರಾಯ ತಿಳಿಸಿ ಮತ್ತೊಂದು ಕಡೆ ರಾಮಲಿಂಗಾರೆಡ್ಡಿ ರಾಮಲಿಂಗಾರೆಡ್ಡಿ ಹೆಚ್ಚು ಬಾರಿ ಗೆಲುವನ್ನು ದಾಖಲಿಸಿದ್ದಾರೆ ರಾಜಕೀಯದಲ್ಲಿ ಸುದೀರ್ಘ ಅನುಭವ ಇದೆ ಅತ್ಯುನ್ನತ ಸ್ಥಾನಗಳನ್ನು ನಿಭಾಯಿಸಿದ್ದಾರೆ ಪಕ್ಷವನ್ನು ಸಂಘಟನೆ ಮಾಡಿದ್ದಾರೆ ಹೀಗಾಗಿ ರಾಮಲಿಂಗಾರೆಡ್ಡಿ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ಅವರಿಗೆ ಮುಖ್ಯಮಂತ್ರಿ ಆಗುವಂಥ ಎಲ್ಲ ಅರ್ಹತೆ ಇದೆ ಯಾರೇ ಉಪಮುಖ್ಯಮಂತ್ರಿ ಸ್ಥಾನವನ್ನು ಯಾರು ಕೊಡಬೇಕು ಅಂತ ರೆಡ್ಡಿ ಸಮುದಾಯ ಆಗ್ರಹಿಸಿದೆ ಮತ್ತೊಂದು ಕಡೆ ಸತೀಶ್ ಜಾರಕಿಹೊಳಿ ಬೆಳಗಾವಿಯಲ್ಲಿ ಅವ್ರಿಗಿರುವಂಥ ಪ್ರಭಾವ ಹೆಚ್ಚು ರಮೇಶ್ ಜಾರಕಿಹೊಳಿ ಗೆದ್ದಿದ್ರೂ ಕೂಡ ಈಗ ಬಿ ಜೆ ಪಿ ಸರ್ಕಾರ ಬರೋದು ಬರೋಕ್ಕಾಗಲ್ಲ ಹೀಗಾಗಿ ಯಾವುದೇ ಕುಟುಂಬದ ಸತೀಶ್ ಜಾರಕಿಹೊಳಿಗೆ ಡಿ ಸಿ ಎಂ ಸ್ಥಾನವನ್ನು ಕೊಟ್ಟರೆ ಬೆಳಗಾವಿ ಭಾಗದಲ್ಲಿ ಪಕ್ಷವನ್ನು ಲೋಕಸಭಾ ಚುನಾವಣೆಯಲ್ಲಿ ಮತ್ತಷ್ಟು ಸಂಘಟಿಸೋಕೆ ಮತ್ತಷ್ಟು ಒಗ್ಗಟ್ಟಾಗಿ ಸಾಗೋದಕ್ಕೆ ಸಹಾಯ ಆಗುತ್ತೆ ಅನ್ನೋ ಲೆಕ್ಕಾಚಾರಗಳು ಮತ್ತೊಂದು ಕಡೆ ಕಾಂಗ್ರೆಸ್ನ ಹಿರಿಯ ನಾಯಕ ಮಾಜಿ ಕೇಂದ್ರ ಕೇಂದ್ರದ ಮಾಜಿ ಸಚಿವ ಕೆ ಎಚ್ ಮುನಿಯಪ್ಪ ಅವರಿಗೆ ಕೊಟ್ಟರೆ ಒಂದಷ್ಟು ನೆರವಾಗುತ್ತೆ ಪಕ್ಷಕ್ಕೆ ಒಳ್ಳೆಯದಾಗುತ್ತೆ ಹೀಗೆ ಸಾಕಷ್ಟು ಹೆಸರುಗಳು ಕೇಳಿ ಬರ್ತಾ ಇದೆ ಇದ್ರ ಮಧ್ಯೆ ವಿನಯ್ ಕುಲಕರ್ಣಿ ಹೆಸರನ್ನ ಕೂಡ ಒಂದಷ್ಟು ಮಠಾಧೀಶರು ತೇಲಿಬಿಟ್ಟಿದ್ದಾರೆ ಈ ಎಲ್ಲ ಲೆಕ್ಕಾಚಾರಗಳನ್ನ ನೋಡಿದ್ರೆ ಕಾಂಗ್ರೆಸ್ನಲ್ಲಿ ಇದೀಗ ಯಾರ್ಯಾರಿಗೆ ಮಿನಿಸ್ಟರ್ ಪೋಸ್ಟ್ ಸಿಗುತ್ತೆ ಯಾರ್ಯಾರು ಡಿ ಸಿ ಎಮ್ ಆಗ್ತಾರೆ ಯಾರ ಅಂದರೆ ಸಿ ಎಮ್ ಯಾರು ಆಗ್ತಾರೆ ಅನ್ನೋದಷ್ಟೇ ಅಲ್ಲ ಒಂದಷ್ಟು ಜನ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಏನಾರು ಸಿ ಎಂ ಆದರೆ ಅಲ್ಲಿಗೆ ಕ್ಯಾಬಿನೆಟ್ ಬೇರೆ ರೀತಿ ಇರುತ್ತೆ ಸಿದ್ದರಾಮಯ್ಯ ಸಿ ಎಂ ಆದರೆ ಅಲ್ಲಿಗೆ ಕ್ಯಾಬಿನೆಟ್ ಬೇರೆ ರೀತಿ ಆಗುತ್ತೆ ಹೀಗಾಗಿ ಎಲ್ಲರಿಗೂ ಅವಕಾಶ ಸಿಗುತ್ತೆ ಅನ್ನೋ ಲೆಕ್ಕಾಚಾರಗಳು ನಡೀತದೆ ನಿಮ್ಮದೇ ಸರ್ಕಾರ ಯಾರಿಗೂ ಗೊಂದಲ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಸಂಪೂರ್ಣವಾಗಿ ಐದು ವರ್ಷ ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗ್ಬೋದು ಇಂಥ ಸಂದರ್ಭದಲ್ಲಿ ಸೂಕ್ತವಾದ ಪ್ಲ್ಯಾನನ್ನು ಯಾಕೆ ಚುನಾವಣೆಗೆಲ್ಲ ಪ್ಲ್ಯಾನ್ ಮಾಡಿರೋರಿಗೆ ಯಾವ ಸ್ಥಾನ ಕೊಡಬೇಕು ಅಂತ ಗೊತ್ತಿರುತ್ತೆ ಆದರೆ ಒಂದಷ್ಟು ಮನಸ್ತಾಪಗಳು ಆಗೋದು ಕೂಡ ಸಹಜ ಹೀಗಾಗಿ ಕಾಂಗ್ರೆಸ್ ವೀಕ್ಷಕರೇ ನಿಮ್ಮ ಪ್ರಕಾರ ಯಾರಿಗೆಲ್ಲ ಉಪಮುಖ್ಯಮಂತ್ರಿ ಸ್ಥಾನವನ್ನು ನೀಡಬೇಕು ಅನ್ನೋ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಧನ್ಯವಾದಗಳು ವೀಕ್ಷಕರೇ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ